ಆಪರೇಷನ್ ಹಸ್ತದ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗಿಲ್ಲ. ಕೆಆರ್ಪೇಟೆ ಯಶವಂತಪುರ ಕ್ಷೇತ್ರಗಳ ಟಿಕೆಟ್ ಅನ್ನು ಪೆಂಡಿಂಗ್ ಇಡಲಾಗಿದೆ. ಆಪರೇಷನ್ ಹಸ್ತದ ಕ್ಷೇತ್ರಗಳಿಗೆ ಘೋಷಣೆಯಾಗದ ಟಿಕೆಟ್ ಕೆಆರ್ಪೇಟೆ ಯಶವಂತಪುರ ಕ್ಷೇತ್ರಗಳ ಟಿಕೆಟ್ ಅನ್ನು ಪೆಂಡಿಂಗ್ ಇಡಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಕು ಅನೌನ್ಸ್ ಆಗಿಲ್ಲ ಕೈ ಟಿಕೆಟ್. ಇನ್ನು ಚನ್ನಪಟ್ಟಣ ಕ್ಷೇತ್ರಕ್ಕೂ ಕೂಡ ಟಿಕೆಟ್ ಘೋಷಣೆ ಮಾಡಲಿಲ್ಲ. ಎಐಸಿಸಿ ಸಿಪಿ ಯೋಗೀಶ್ವರ್ಗೆ ಗಾಳ ಹಾಕಿದೆ ಕಾಂಗ್ರೆಸ್. ಹಾಗಾಗಿ ಆಪರೇಷನ್ ಹಸ್ತ ಯಾವ ಯಾವ ಭಾಗದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ನಡೆದಿದೆ ಜೊತೆಗೆ ನಡೆಯಲಿಕ್ಕಿದೆ ಇಂಥ ಕ್ಷೇತ್ರಗಳನ್ನು ಹೊರತುಪಡಿಸಿ ಇವತ್ತಿನ 124 ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿರುವಂತದ್ದು ಕಾಂಗ್ರೆಸ್. ಹಾಗಾಗಿ ಕೆಲವೊಂದಷ್ಟು ಈಗಾಗಲೇ ಹೇಳಿದ ಹಾಗೆ ಗೊಂದಲ ಇರುವಂತಹ ಕ್ಷೇತ್ರ ಅಥವಾ ಗೊಂದಲ ಏರ್ಪಡುವಂತಹ ಕ್ಷೇತ್ರವನ್ನು ಹೊರತುಪಡಿಸಿ 124 ಅಭ್ಯರ್ಥಿಗಳ ಹೆಸರನ್ನು ಅನೌನ್ಸ್ ಮಾಡಿದೆ. ಇನ್ನು ಉಳಿದಂತಹ ಅಭ್ಯರ್ಥಿಗಳ ಹೆಸರಿನಲ್ಲಿ ಎಲ್ಲ ಕ್ಷೇತ್ರಗಳ ಅಥವಾ ಎಲ್ಲ ಅಭ್ಯರ್ಥಿಗಳ ಹೆಸರನ್ನು ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಆಪರೇಷನ್ ಹಸ್ತ ಆಪರೇಷನ್ ಹಸ್ತಕ್ಕೆ ಒಳಗಾಗಿರುವಂತಹ ಕ್ಷೇತ್ರಗಳು ಜೊತೆಗೆ ಆಪರೇಷನ್ ಹಸ್ತಕ್ಕೆ ಒಳಗಾಗಬೇಕಾಗಿರುವಂತಹ ಕ್ಷೇತ್ರಗಳು ಅಂದರೆ ಇಂಥ ಕ್ಷೇತ್ರದಿಂದ ಈ ಅಭ್ಯರ್ಥಿಯನ್ನು ಸೆಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಕಡೆ ಪ್ರಯತ್ನವನ್ನು ಮುಂದುವರೆಸಿದೆ. ಅಂಥ ಕ್ಷೇತ್ರಗಳನ್ನು ಬಿಟ್ಟು ಉಳಿದ ಕ್ಷೇತ್ರ ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ, ಹಾಗಾದರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕ್ಷೇತ್ರಗಳಿಗೆ ಅಂದರೆ ಯಾವ ಕ್ಷೇತ್ರದಲ್ಲಿ ಈಗಾಗಲೇ ಆ ಅಭ್ಯರ್ಥಿಯ ಹೆಸರು ಕೇಳಿ ಬರ್ತಾ ಇತ್ತು ಅದೇ ಅಭ್ಯರ್ಥಿ ಅಂದರೆ ಈಗಾಗಲೇ ಶಾಸಕರಾಗಿರುವಂತಹ ಅಭ್ಯರ್ಥಿಗಳು ಆ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಯಾವುದೇ ಅಷ್ಟು ಹೇಳಿಕೊಳ್ಳುವಂತಹ ಗೊಂದಲ ಇಲ್ಲ. ಕೆಲವೊಂದು ಆಶ್ಚರ್ಯಕರ ಬೆಳವಣಿಗೆಗಳನ್ನು ಹೊರತುಪಡಿಸಿದರೆ ಹಾಗಾಗಿ ಗೊಂದಲ ಏರ್ಪಡುವಂತಹ ಕ್ಷೇತ್ರಗಳು ಗೊಂದಲ ಈಗಾಗಲೇ ಇರುವಂತಹ ಕ್ಷೇತ್ರಗಳನ್ನು ಬಿಟ್ಟು ಕೈ ತನ್ನ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ 124 ಅಭ್ಯರ್ಥಿಗಳ ಹೆಸರನ್ನು ಅನೌನ್ಸ್ ಮಾಡಿದೆ. ಈಗಾಗಲೇ ಹೇಳಿದಾಗೆ ವರುಣ ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ಜೊತೆಗೆ ನಿನ್ನೆ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ನಲ್ಲಿ ಸಿಕ್ಕಿಬಿದ್ದಂತಹ ಕೆಲವೊಂದಷ್ಟು ಶಾಸಕರ ಹೆಸರನ್ನು ಅನೌನ್ಸ್ ಮಾಡಿರುವಂಥದ್ದು ಈ ಕ್ಷೇತ್ರಗಳು ಅಥವಾ ಈ ಆಶ್ಚರ್ಯಕರ ಬೆಳವಣಿಗೆಗಳನ್ನು ಹೊರತುಪಡಿಸಿದರೆ ಅಂಥ ಮೇಜರ್ ಚೇಂಜಸ್ ಏನೂ ಆಗಿಲ್ಲ. ಇನ್ನು ಮೈಸೂರು ಆ ಕಡೆ ಭಾಗದಲ್ಲಿ ಹಲವಾರು ಒಂದಷ್ಟು ಆಶ್ಚರ್ಯಕರ ಬೆಳವಣಿಗೆಗಳು ಇವತ್ತಿನ ಕಾಂಗ್ರೆಸ್ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿರುವಂಥದ್ದು. ಪ್ರಮುಖವಾಗಿ ನಾವು ಉದಾಹರಣೆಗೆ ತಗೊಳ್ಳೋದಾದರೆ ದರ್ಶನ್ ಧ್ರುವನಾರಾಯಣ ಇರ್ಬೋದು ಅಥವಾ ಸಿದ್ದರಾಮಯ್ಯನವರ ಹೆಸರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ನಾನು ಈಗಾಗಲೇ ಹೇಳಿದಾಗೆ ಮೈಸೂರು ಭಾಗದಲ್ಲಿ ಕೆಲವೊಂದಷ್ಟು ಆಶ್ಚರ್ಯಕರ ಬೆಳವಣಿಗೆಗಳು ಅಂತ ಹೇಳಬಹುದು. ಯಾಕಂತಂದರೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಇತ್ತೀಚೆಗೆ ಕೇಳಿ ಬರ್ತಾ ಇದ್ದಂತಹ ಮಾತು. ಯಾಕಂತಂದರೆ ಯತೀಂದ್ರ ಅವರು ತನ್ನ ತಂದೆಗೋಸ್ಕರ ಕ್ಷೇತ್ರವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳಿದಾಗಿನಿಂದ ಆದಂತಹ ಬೆಳವಣಿಗೆ ಅಲ್ಲಿವರೆಗೂ ಕೋಲಾರದಿಂದಲೇ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅಂತ ಇತ್ತು. ಆದರೆ ಈ ಕೊನೆ ಕ್ಷಣದ ಬೆಳವಣಿಗೆ ಅಂತ ಹೇಳ್ಬೋದು, ಆಶ್ಚರ್ಯಕರ ಬೆಳವಣಿಗೆ ಅಂತ ಹೇಳ್ಬೋದು, ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಅಂತ. ಜೊತೆಗೆ ದರ್ಶನ್ ಧ್ರುವ ನಾರಾಯಣವರೆಗೂ ಕೂಡ ಟಿಕೆಟ್ ಘೋಷಣೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದರೆ ಸುರೇಶ್, ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಗ್ಗೆ ಸಾಕಷ್ಟು ಕುತೂಹಲ ಸಾಕಷ್ಟಿತ್ತು. ಈ ಕುತೂಹಲಕ್ಕೆ ಅಂತಿಮವಾಗಿ ಇವತ್ತು ತೆರೆ ಬಿದ್ದಿದೆ. ಅದು ಎಐಸಿಸಿ ಬಿಡುಗಡೆ ಆಗಿರ್ತಕ್ಕಂಥ ಪಟ್ಟಿಯಲ್ಲಿ ಮೊದಲ ಪಟ್ಟಿಯಲ್ಲೇ ಸಿದ್ದರಾಮಯ್ಯ ಅವರ ಹೆಸರು ಉಲ್ಲೇಖ ಆಗಿರ್ತಕ್ಕಂಥದ್ದು. ಜೊತೆಗೆ ವರ್ಣಾ ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧಿಸೋದು ಬಹುತೇಕ ಪಕ್ಕ ಆಗಿದೆ. ಕೋಲಾರನ ಬಾದಾಮಿನ ಅನ್ನೋ ಒಂದು ಗೊಂದಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿತ್ತು. ಜೊತೆಗೆ ವಿಪಕ್ಷಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅದಾದ ಬಳಿಕ ನಾವು ಎಲ್ಲಿ ವರ್ಕೌಟ್ ಮಾಡಬೇಕು ಅನ್ನೋ ಒಂದು ಕುತೂಹಲ ಇತ್ತು. ಆದರೆ ಇದೀಗ ಸಿದ್ದರಾಮಯ್ಯ ಅವರು ಏನು ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದ್ರಿಂದ ಬಿಜೆಪಿಯಲ್ಲಿ ಯಾರನ್ನ ಅಭ್ಯರ್ಥಿ ಆಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಮೈಸೂರಿನ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ 8 ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಇನ್ನು 3 ವಿಧಾನಸಭಾ ಕ್ಷೇತ್ರಗಳ ಟಿಕೆಟ್ ಘೋಷಣೆ ಆಗಿದೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಗೊಂದಲ ಇದೆ. ಚಾಮುಂಡೇಶ್ವರಿ ಆಗಿರ್ಬೋದು, ಕೃಷ್ಣರಾಜ ಆಗಿರ್ಬೋದು, ಚಾಮರಾಜ ಆಗಿರ್ಬೋದು, ಈ 3 ಕ್ಷೇತ್ರಗಳಲ್ಲೂ ಕೂಡ ಪಟ್ಟಿ ಅಂತಿಮ ಆಗಿಲ್ಲ.
ಇಲ್ಲಿ ಸಾಕಷ್ಟು ಗೊಂದಲ ಇದೆ. ಕಾಂಗ್ರೆಸ್ನ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು? ಚಾಮುಂಡೇಶ್ವರಿಯಲ್ಲಿ ಯಾರಿಗೆ ಕೊಡಬೇಕು? ರೆಬಲ್ ನಾಯಕರಿಗೆ ಕೊಡಬೇಕಾ ಅಥವಾ ಕೃಷ್ಣರಾಜ್ಯದಲ್ಲಿ ಮಾಜಿ ಶಾಸಕರಿಗೆ ಕೊಡಬೇಕಾ ಅಥವಾ ಹೊಸ ಮುಖಕ್ಕೆ ಕೊಡಬೇಕಾ ಅಥವಾ ಚಾಮರಾಜ್ಯದಲ್ಲಿ ಮಾಜಿ ಶಾಸಕ ವಾಸು ಇದ್ದಾರೆ ಅವರಿಗೆ ಕೊಡಬೇಕಾ ಅಥವಾ ಹೊಸ ಮುಖ ಆಗಿರ್ತಕ್ಕಂಥ ಹರೀಶ್ ಗೌಡ ಅವರಿಗೆ ಕೊಡಬೇಕಾ? ಇದು ತೀವ್ರ ಗೊಂದಲಕ್ಕೆ ಕಾರಣ ಆಗಿತ್ತು. ಸಿದ್ದರಾಮಯ್ಯ ಅವರೇ ಹೇಳಿದ ಹಾಗೆ ಸಿಂಗಲ್ ಲೈನ್ ಇರ್ತಕ್ಕಂಥ ಸಿಂಗಲ್ ನೇಮ್ ಇರ್ತಕ್ಕಂಥ ಕ್ಷೇತ್ರಗಳು ನಾವು ಮೊದಲು ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತೇವೆ. ಅದಾದ ಬಳಿಕ ಗೊಂದಲವನ್ನು ನಾವು ಬಗೆಹರಿಸಿಕೊಂಡು ಎರಡನೇ ಪಟ್ಟಿಯಲ್ಲಿ ನಾವು ಬಿಡುಗಡೆ ಮಾಡ್ತೇವೆ ಅಂತ ಅನ್ನೋದು ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿತ್ತು. ಅದಾದ ಬಳಿಕ ನಿನ್ನೆ ಸುಮಾರು 500 ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಾದಾಮಿಯಲ್ಲಿ ಚಾಲನೆಯನ್ನು ನೀಡಿರುತ್ತಕ್ಕಂಥ ಬೃಹತ್ ಸಮಾವೇಶವನ್ನು ಕೂಡ ಸಿದ್ದರಾಮಯ್ಯ ಅವರು ನಿನ್ನೆ ಮಾಡಿದ್ರು. ಆ ಒಂದು ಕ್ಷಣವನ್ನ ನೋಡೋದಾದ್ರೆ ಸಿದ್ದರಾಮಯ್ಯ ಅವರು ವಾಪಸ್ ಬಾದಾಮಿಗೆ ಹೋಗ್ತಾರ ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸಿತ್ತು. ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿತ್ತು. ಯಾವ ಕ್ಷೇತ್ರದಲ್ಲಿ ನಿಮಗೆ ಕಷ್ಟ ಇದೆ ಅಂದ್ರೆ ನೀವು ಎಲ್ಲ ಎರಡು ಕೋಲಾರ ಇರಬಹುದು ಬಾದಾಮಿ ಎರಡೂ ಕೂಡ ಗೆಲ್ತೀರಾ, ಆದ್ರೆ ಪ್ರಯಾಸದ ಗೆಲುವಾಗುತ್ತೆ, ನೀವು ಬೇರೆ ಕ್ಷೇತ್ರಗಳ ಬಗ್ಗೆ ಗಮನ ಹರಿಸೋಕಾಗೋದಿಲ್ಲ, ಹೀಗಾಗಿ ನೀವು ವರ್ಣಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಏನು ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಸಿದ್ದರಾಮಯ್ಯ ಅವರು ವರ್ಣಾ ಕ್ಷೇತ್ರಕ್ಕೆ ವಾಪಸ್ ಬಂದಿರೋದು ತೀವ್ರ ಕುತೂಹಲನ ಮೂಡಿಸಿದೆ. ಇಲ್ಲಿ ಎದ್ದಿರತಕ್ಕಂಥ ಪ್ರಶ್ನೆ ಏನಂದ್ರೆ, ಸಿದ್ದರಾಮಯ್ಯ ಅವರ ಪುತ್ರ ಹಾಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರ ಅವರು ಏನ್ ಮಾಡ್ತಾರೆ? ಸಿದ್ದರಾಮಯ್ಯ ಅವರು ತಮ್ಮ ಮಗನಿಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡಿ ಕಳೆದ ಬಾರಿ ಚಾಮುಂಡೇಶ್ವರಿಯಲ್ಲಿ ಸೋತು ಬಾದಾಮಿಯಲ್ಲಿ ಪ್ರಯಾಸದ ಗೆಲುವನ್ನ ಪಡ್ಕೊಂಡಿದ್ರು. ಆದ್ರೆ ಈ ಬಾರಿ ಸಿದ್ದರಾಮಯ್ಯ ಅವರು ಅವರ ಮಗನ ರಾಜಕೀಯ ಜೀವನದ ಬಗ್ಗೆ ಯೋಚನೆಯನ್ನು ಕೂಡ ಮಾಡಬೇಕಾಗಿದೆ. ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅವರ ಪುತ್ರ ನಿಂತ್ಕೊಳ್ತಾರಾ ಅನ್ನೋದು ಕೂಡ ತೀವ್ರ ಚರ್ಚೆ ಈಗ ಚಾಮುಂಡೇಶ್ವರಿ ಕ್ಷೇತ್ರದಾದ್ಯಂತ ಹರಡಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ಬಾರಿ ಸೋಲನ್ನ ಸಿದ್ದರಾಮಯ್ಯ ಅವರು ಅವರ ಮಗನ ಮೂಲಕ ಇಲ್ಲಿ ಪಡ್ಕೊಳ್ತಾರ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ 8 ವಿಧಾನಸಭಾ ಕ್ಷೇತ್ರಗಳು ಈಗಾಗಲೇ ಫೈನಲ್ ಆಗಿದೆ. ಜೊತೆಗೆ ಇಲ್ಲಿ ಪ್ರಮುಖ ಅಂಶ ಏನಂದ್ರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದಂತಹ ಆ ಧ್ರುವನಾರಾಯಣ ರವರ ನಿಧನದ ಬಳಿಕ ಆ ಟಿಕೆಟ್ ವಿಚಾರದಲ್ಲಿ ಎಚ್ ಸಿ ಮಹದೇವಪ್ಪ ಅವರು ಹಿಂದೆ ಸರಿದಿದ್ರು. ನನಗೆ ಟಿಕೆಟ್ ಬೇಡ, ನಾನು ದರ್ಶನ್ ಧ್ರುವ ಅವರಿಗೆ ಬೆಂಬಲವನ್ನು ಕೊಡ್ತೇನೆ ಅಂತ ಹೇಳಿದ್ರು. ಹೀಗಾಗಿ ಮೊದಲ ಪಟ್ಟಿಯಲ್ಲಿಯೇ ದರ್ಶನ್ ಧ್ರುವನಾರಾಯಣ ರವರ ಹೆಸರು ಇಲ್ಲಿ ಬಂದಿರತಕ್ಕಂಥದ್ದು. ಹೀಗಾಗಿ ಒಂದು ಹೊಸ ಮುಖ ಕ್ಷೇತ್ರಕ್ಕೆ ಪರಿಚಯ ಆದಂಗೆ ಆಗುತ್ತೆ. ಮೈಸೂರು ಭಾಗಕ್ಕೆ ಮತ್ತು ಕರ್ನಾಟಕಕ್ಕೆ ಧ್ರುವನಾರಾಯಣ ರವರ ನಿಧನದಿಂದ ಬಹುದೊಡ್ಡ ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಬೇಕು, ಜೊತೆಗೆ ದರ್ಶನ್ ಧ್ರುವ ಅವರನ್ನ ಬಳಸಿಕೊಂಡು ಅವರ ಫ್ಯಾಮಿಲಿಗೂ ಕೂಡ ನ್ಯಾಯ ಒದಗಿಸಿದಂಗೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ದರ್ಶನ್ ಧ್ರುವನಾರಾಯಣ ರವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ. ಅದು ಮೊದಲ ಪಟ್ಟಿಯಲ್ಲೇ ಅನೌನ್ಸ್ ಮಾಡುವ ಮೂಲಕ ಇಲ್ಲಿ ಕಾಂಗ್ರೆಸ್ ಜಾಣ ನಡೆಯನ್ನ ಇಟ್ಟಿದೆ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಒಳಗಾಗಿರ್ತಕ್ಕಂಥದ್ದು. ಜೊತೆಗೆ ಮಹದೇವಪ್ಪ ಅವರ ಪುತ್ರ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಬೇಕು ಅಂತೇಳಿ ಅವರು ಡಿಮ್ಯಾಂಡ್ ಅನ್ನ ಹಾಕಿದ್ರು. ಹೀಗಾಗಿ ಮಹದೇವಪ್ಪ ವಿಧಿ ಇಲ್ಲದ ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಧ್ರುವನಾರಾಯಣ ರವರ ವಿರುದ್ಧ ಫೈಟ್ಗೆ ಬಿದ್ದಿದ್ರು ಟಿಕೆಟ್ಗಾಗಿ. ಹೀಗಾಗಿ ಮಹದೇವಪ್ಪ ಅವರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ, ಧ್ರುವನಾರಾಯಣ ರವರು ನಿಧನಾದಂತಹ ಹಿನ್ನೆಲೆ ನಾವು ಅಲ್ಲಿ ಟಿಕೆಟ್ ಕೊಡಬೇಕು, ನೀವು ಈ ಬಾರಿ ಎಚ್ ಸಿ ಮಹದೇವಪ್ಪ ಅವರೇ ನೀವು ಟಿ ನರಸೀಪುರದಿಂದ ಸ್ಪರ್ಧೆಯನ್ನು ಮಾಡಿ ಅಂತೇಳಿ ಕಾಂಗ್ರೆಸ್ ಅವರಿಗೆ ಸಲಹೆಯನ್ನ ಕೊಟ್ಟಿದೆ. ಹೀಗಾಗಿ ಅವರ ಮಗ ಕೂಡ ಈ ಕ್ಷೇತ್ರದಿಂದ ಈ ಟಿಕೆಟ್ನ ಕಣದಿಂದ ಹಿಂದೆ ಸರಿಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಇನ್ನುಳಿದ ಮೂರು ಕ್ಷೇತ್ರಗಳ ಪಟ್ಟಿಯನ್ನ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇರತಕ್ಕಂಥದ್ದು. ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಕೋಲಾರನ ಅಥವಾ ಬಾದಾಮಿನ ವರ್ಣನ ಅನ್ನೋ ಒಂದು ಪ್ರಶ್ನೆಗೆ ಮೊದಲ ಪಟ್ಟಿಯಲ್ಲಿ ಉತ್ತರ ಸಿಕ್ಕಂತಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.